ಕೆಲವೊಂದು ಕಡೆ ರಾಜ್ಯದಲ್ಲಿ ಕೆಲವು ದಿನಗಳಿಂದ ಆಗ್ತಿರುವಂತಹ ಈ ಒಂದು ಧರ್ಮ ಯುದ್ಧ ಏನಿದೆ, ಇದು ದಿನದಿಂದ ದಿನಕ್ಕೆ ಒಂದೊಂದು ಒಂದು ಹೊಸ ಹೊಸ ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮಗಳನ್ನ ಬೀರ್ತಿರುವಂತದ್ದು ಸತ್ಯ. ಇದೀಗ ಮಾವು ಮಾರಾಟಕ್ಕೂ ಕೂಡ ಈ ಒಂದು ಏನು ಗೊಂದಲಗಳೇನಿದೆ ಅಥವಾ ಆರೋಪಗಳೇನಿದೆ ಅಥವಾ ನಿಷೇಧ ಮಾಡಬೇಕು ಅನ್ನೋದೇನಿದೆ ಇವೆಲ್ಲವೂ ಕೂಡ ಮಾವು ಮಾರಾಟಕ್ಕೂ ಕೂಡ ಹೊರತಾಗಿರುವಂತದ್ದಲ್ಲ. ಜೊತೆಗೆ ಶ್ರೀನಿವಾಸಪುರದಲ್ಲಿ ಕೂಡ ಈ ವಿಚಾರವಾಗಿ ಒಬ್ರು ಪ್ರೆಸ್ ಮೀಟ್ ನ ಮಾಡಿರುವಂತದ್ದು ಒಬ್ಬ ಜನನಾಯಕ. ಏನೆಲ್ಲ ಆಗಿದೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನ್ನಿ. ಯುದ್ಧ ಏನು ವಿವಾದ ಏನಿದೆ, ಈ ವಿವಾದ ಎಲ್ಲ ಒಂದ್ ಕಡೆ ತಾರಕಕ್ಕೆ ಇರುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಶ್ರೀನಿವಾಸಪುರದಲ್ಲಿ ಮಾಜಿ ಶಾಸಕ ವೆಂಕಟಶಿವರೆಡ್ಡಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಮಾವು ಮಾರುಕಟ್ಟೆಯಲ್ಲಿ ವಿವಾದಕ್ಕೆ ನಾವು ಆಸ್ಪದವನ್ನ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಕೂಡ ಹೇಳಿದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ವ್ಯಾಪಾರ ವಹಿವಾಟವನ್ನ ನಡೆಸ್ತಾ ಇದೀವಿ, ಇದಕ್ಕೂ ಮುಂಚೆ ಹೇಗೆ ನಡೆಸ್ತಾ ಇದ್ವು ಇನ್ ಮುಂದೆನು ಕೂಡ ಹಾಗೆ ನಾವು ನಡೆಸ್ತೀವಿ ಅಂತ ಅವರು ಹೇಳಿರುವಂತದ್ದು. ಹಿಂದೂ ಮುಸ್ಲಿಂ ನಾವಿಬ್ರು ಕೂಡ ಅಣ್ಣ ತಮ್ಮಂದಿರಂತೆ, ಎಂದಿಗೂ ಕೂಡ ಈ ಬಾಂಧವ್ಯ ಇದ್ದೇ ಇರುತ್ತೆ, ಒಟ್ಟಾಗಿ ವ್ಯಾಪಾರ ಮಾಡ್ತೀವಿ, ವ್ಯಾಪಾರವನ್ನು ನಡೆಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ್ರೆ ಉಗ್ರ ಹೋರಾಟ ಮಾಡ್ಲಿಕ್ಕೂ ಕೂಡ ನಾವು ರೆಡಿ ಇದೀವಿ ಅಂತ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೆಲಸ ಯಾರು ಕೂಡ ಮಾಡಬಾರದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇಂತಹ ಷಡ್ಯಂತ್ರದ ವಿರುದ್ಧ ಹೋರಾಡಬೇಕಾಗಿದೆ. ಇಂತಹ ಸಂದರ್ಭಗಳಲ್ಲಿ ಪಂಚರಾಜ್ಯ ಚುನಾವಣೆಗಳ ನಂತರ ಗಗನಕ್ಕೇರಿದೆ ಆಹಾರ ಸಾಮಗ್ರಿಗಳ ಒಂದು ಬೆಲೆ ಏನಿದೆ ಇವೆಲ್ಲವೂ ಕೂಡ ಗಗನಕ್ಕೇರಿರುವಂತದ್ದು. ಜೊತೆಗೆ ಆಹಾರ ಸಾಮಗ್ರಿಗಳ ಸೇರಿ ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲ ನಿಜಕ್ಕೂ ಕೂಡ ಇದರ ಒಂದು ದರ ಗಗನಕ್ಕೇರಿದೆ. ಬೆಲೆ ಏರಿಕೆ ಆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೆಸಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮಾಜಿ ಶಾಸಕ ಶ್ರೀನಿವಾಸಪುರದ ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿ. ಗಮನಿಸಬಹುದು ನಾವು, ಹಿಜಾಬ್ ಆಯ್ತು, ಕೆಲವೊಂದು ವಿಚಾರಗಳಾಯ್ತು, ಆಜಾದ್ ಆಯ್ತು, ಇವಾಗ ಆಜಾನ್ ಏನಿತ್ತು ಅದು ಆಯ್ತು, ಜೊತೆಗೆ ಇವಾಗ ಮಾವಿನ ವಿಚಾರಕ್ಕೆ ಬಂದಿದ್ದಾರೆ. ಮುಂದೆ ಇನ್ ಯಾವೆಲ್ಲ ಒಂದಷ್ಟು ಗಲಭೆ ಸೃಷ್ಟಿ ಮಾಡುವಂತಹ ವಿಚಾರಗಳು ಉದ್ಭವ ಆಗುತ್ತೆ ನಿಜಕ್ಕೂ ಕೂಡ ಗೊತ್ತಿಲ್ಲ. ಈ ಒಂದು ವಿವಾದಕ್ಕೆ ಅಲ್ಲಿನ ಶ್ರೀನಿವಾಸಪುರದ ಮಾಜಿ ಶಾಸಕ ವೆಂಕಟಶಿವರೆಡ್ಡಿ ಏನಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ, ನಮ್ಮಲ್ಲಿ ಈ ರೀತಿಯಾದಂತಹ ಯಾವುದೇ ಗೊಂದಲಗಳಿಗೆ ಯಾವುದೇ ಒಂದು ಧರ್ಮ ಯುದ್ಧಕ್ಕೆ ನಾವು ಆಸ್ಪದವನ್ನ ಕೊಡೋದಿಲ್ಲ, ಯಾಕಂತಂದ್ರೆ ನಾವು ಹಿಂದೂ ಮುಸ್ಲಿಂ ಆಗಿರ್ಬೋದು ನಾವೆಲ್ಲರೂ ಕೂಡ ಅಣ್ಣ ತಮ್ಮದಿರಂತೆ ಬದುಕ್ತಾ ಇದೀವಿ, ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ. ಜೊತೆಗೆ ಏನೇ ವ್ಯಾಪಾರ ವಹಿವಾಟಿದ್ರು ಕೂಡ ನಾವು ಒಟ್ಟೊಟ್ಟಿಗೆ ಮಾಡ್ತೀವಿ, ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಗೋಸ್ಕರ ನಾವು ಬದುಕ್ತೀವಿ, ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಇರ್ತೀವಿ. ಯಾರೇ ಆದ್ರೂ ಸರಿ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ್ರೆ ಉಗ್ರ ಹೋರಾಟ ಮಾಡ್ಲಿಕ್ಕೂ ಕೂಡ ನಾವು ರೆಡಿ ಇದೀವಿ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿರುವಂತದ್ದು. ಜೊತೆಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇಂತಹ ಒಂದು ಷಡ್ಯಂತ್ರದ ವಿರುದ್ಧ ನಾವೆಲ್ಲರೂ ಹೋರಾಡಬೇಕಾಗಿದೆ, ಯಾವುದೇ ಪಕ್ಷ ಭೇದವನ್ನು ಕೂಡ ನಾವು ಮರೆತು ಇಂತಹ ಒಂದು ಷಡ್ಯಂತ್ರಗಳ ವಿರುದ್ಧ ಹೋರಾಡಬೇಕು. ಗಮನಿಸಬಹುದು ನೀವು ಪಂಚರಾಜ್ಯಗಳ ಏನು ಎಲೆಕ್ಷನ್ ಏನಾಯ್ತು, ಇದಾದ ಕೂಡಲೇ ಎಲ್ಲ ಆಹಾರ ಸಾಮಗ್ರಿಗಳ ಬೆಲೆನೂ ಕೂಡ ದರನೂ ಕೂಡ ಗಗನಕ್ಕೇರಿರುವಂತದ್ದು. ಜೊತೆಗೆ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ದಿನದಿಂದ ದಿನಕ್ಕೆ ಮತ್ತೆ ಜಾಸ್ತಿ ಆಗ್ತಿರುವಂತದ್ದು. ಸೊ ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ, ಇವೆಲ್ಲವನ್ನೂ ಕೂಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಏನೆಲ್ಲ ಮಾತನಾಡಿದ್ರೆ ನೋಡ್ಕೊಂಬರೋಣ ಬನ್ನಿ. ಬರುವುದಕ್ಕೆ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಅಂತಮಂದರಾಗಿ ನೂರಾರು ವರ್ಷಗಳಿಂದ ಬಾಳ್ತಾ ಇದ್ದೀವಿ. ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಅಥವಾ ಬೇರೆ ಬೇರೆ ಎಲ್ಲ ಪಂಗಡದವರು, ಎಲ್ಲ ಜಾತಿಯವರು ಕೂಡ ಅವೆಲ್ಲ ಅಂತಮಂದರಾಗಿ. ಇವತ್ತು ಹಳ್ಳಿ ಕಡೆ ಹೋದ್ರೆ ಅಂತಮಂದರು ಅಕ್ಕಂಗಿಯರಾಗಿ ಅಣ್ಣ ಭಾವ ಅಕ್ಕ ಕರೀತಾರೆ. ಅಂತ ಒಂದು ಸೌಹಾರ್ದತವಾದ ಮನೋಭಾವನೆಯನ್ನ ನಾವೆಲ್ಲ ಕೂಡ
ಕಂಡಿದ್ದೇವೆ, ನೋಡ್ತಾ ಇದ್ದೇವೆ. ಕೆಲವು ರಾಜ್ಯದಲ್ಲಿ ಕೆಲವು ಪಟ್ಟಪದ ಹಿತಾಸಕ್ತಿಗಳು, ಆಂಟಿ ಸೋಷಿಯಲ್ ಮೂವ್ಮೆಂಟ್ಸ್, ನಾನು ಯಾವ ಪಕ್ಷದ ಹೆಸರು ಹೇಳೋದಕ್ಕೆ ಹೋಗುವುದಿಲ್ಲ, ಅಂಥವರ ಕಿಡಿಗೇಡಿತನಕ್ಕೆ ಇವತ್ತು ರಾಜ್ಯ ಬಲಿಯಾಗ್ತಾ ಇದೆ. ಎಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಸ್ಥಗಿತವಾಗಬೇಕು. ನೋಡಿ, ನಮ್ಮ ಈ ಒಂದು ಮ್ಯಾಂಗೋ ಇದ್ರ ಬಗ್ಗೆ ಕೂಡ ನಿನ್ನೆ ಮೊನ್ನೆ ಕಂಡಿದ್ದೇವೆ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ. ಮಾವಿನ ಹಣ್ಣು ಅವರು ಅವರು ಮಾರಬಾರ್ದು, ಇವ್ರು ಮಾರಬಾರ್ದು, ಇದು ಪದ್ಧತಿ ಅಲ್ಲ. ಈಗ ಹಿಂದೂಗಳು ಮಾಡ್ತಾ ಇದ್ದಾರೆ, ಈಗ ಮುಸ್ಲ್ಮಾನ್ ಬಾಂಧವರು ಮಾಡ್ತಾ ಇದ್ದಾರೆ, ಅವರು ಬೆಳೀತಾರೆ ರೈತರು. ಹೋಗ್ಬೇಕು ಅಂತ ನಾನು ಎಲ್ಲರನ್ನು ಸಮಸ್ತ ಜನತೆಯನ್ನು ಕೂಡ ವಿನಂತಿ ಮಾಡಿಕೊಡ್ತೇನೆ. ಇದಕ್ಕೆಲ್ಲ ಪಕ್ಷದವರು ಕೂಡ ನಾವೇನಿಲ್ಲ, ನಾವು ಜೆ ಡಿ ಎಸ್ಸಿಂದ ಅಲ್ಲ, ಎಲ್ಲ ಪಕ್ಷದವರು ನಾನು ನಿಂತು ವಿನಂತಿ ಮಾಡಿಕೊಡ್ತೇನೆ, ಸೌಹಾರ್ದತೆಯನ್ನು ಕಾಪಾಡಬೇಕು. ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ನಾವು ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಜೊತೆ ಪೆಟ್ರೋಲು, ಡೀಸಲು, ಗ್ಯಾಸು, ಇನ್ನ ಅನೇಕ ಎಲ್ಲ ಕಮಾಡಿಟೀಸು, ಎಲ್ಲ ಮನುಷ್ಯನ ಬೇಕಾದ ಇವತ್ತು ಅವಶ್ಯಕತೆಗಳು ಈ ಎಲ್ಲ ಕೂಡ ಏರ್ತಾ ಇದೆ. ರೈತರು ಬೇಕಾದ ವಸ್ತುಗಳೆಲ್ಲ ಕೂಡ ಏರ್ತಾ ಇದೆ. ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ ಅಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಮಾಡಿಟೀಸ್ ಇವತ್ತು ಅಡಿಗೆ ಎಣ್ಣೆ ಪ್ರತಿಯೊಂದು ಕೂಡ ಜೀವನ ಮಾಡೋದು ನಡೆಸೋದಕ್ಕೆ ಕಷ್ಟ ಆಗಿದೆ. ಮುಂದಿನ ದಿವಸಗಳಲ್ಲಿ ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನು ಪರಿಸ್ಥಿತಿ ಆಗ್ತಾ ಇದೆ, ಸಿಲೋನು ಅವೆಲ್ಲ ಕೆಲವಾರು ರಾಷ್ಟ್ರಗಳನ್ನು ನೋಡಿದ್ದೇನು, ಕಾಣ್ತಾ ಇದ್ದೇವೆ. ಅದೇ ಪರಿಸ್ಥಿತಿ ನಮಗೂ ಒಂದು ದಿವಸ ಬಂದರೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಅದನ್ನ ನಾವು ಇದನ್ನ ಕಾಪಾಡ್ಕೊಳ್ಳೋದಕ್ಕೆ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡಬೇಕು, ರೈಸ್ ಅನ್ನ ಕಡಿಮೆ ಮಾಡಬೇಕು, ಮಾಡೋದಕ್ಕೆ ಮುಖಾಂತರ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಹೆಚ್ಚಿಗೆ ಒತ್ತು ಕೊಡುವುದರ ಮುಖಾಂತರ ಸಮಾಜದಲ್ಲಿ ಒಂದು ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನಾನು ವಿನಂತಿ ಮಾಡ್ಕೊಳ್ತೇನೆ. ಇದು ಶ್ರೀನಿವಾಸಪುರ ಮಾಜಿ ಶಾಸಕ ವೆಂಕಟೇಶ್ವರ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದಂತಹ ವಿಚಾರಗಳಾಗಿದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಸೊ ಹಾಗಾದ್ರೆ ಈಗ ಮಾವು ಮಾರುಕಟ್ಟೆಯ ಒಂದು ವಿವಾದ ಏನಿದೆ, ಇವಾಗ ಎದಳ್ತಾರ ವಿವಾದ ಏನಿದೆ, ಸೊ ಇದ್ರ ಬಗ್ಗೆ ಅಲ್ಲಿನ ಒಂದು ಸ್ಥಿತಿಗತಿಗಳು ಹೇಗಿದೆ? ಹಾಗಾದ್ರೆ ಏನಂತಂದ್ರೆ ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿರೋ ಸಾಮಾಜಿಕ ಜಾಲತಾಣದಲ್ಲಿ ಏನಿದೆ, ಮಾವಿನಿಗೆ ಮುಸ್ಲಿಮ್ಸ್ ವ್ಯಾಪಾರ ಮಾಡ್ಲಿಕ್ಕೆ ಬಿಡಬಾರ್ದು, ಹಿಂದೂ ವ್ಯಾಪಾರ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಒಂದು ವಿವಾದ ಇದೆಯೋ ಸಾಮಾಜಿಕ ಜಾಲತಾಣದಲ್ಲಿ, ಶ್ರೀನಿವಾಸಪುರದಲ್ಲಿ ಯಾವ್ದನ್ನು ಲೆಕ್ಕಿಸದೆ ಅಂತಂದ್ರೆ ಯಾವ್ದನ್ನು ತಲೆಗೆ ಹಾಕೊಳ್ಳದೆ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದಿರ ತರ ಒಂದಾಗಿ ವ್ಯಾಪಾರ ಮಾಡ್ತಿದ್ದೀರಿ ಅನ್ನೋದು ಒಂದು ಹಿಂದೂ ಅವರ ವ್ಯಾಪಾರಸ್ಥರ ಮಾತಾಗಿದೆ ಹಾಗೂ ಮುಸ್ಲಿಮ್ಸ್ ಅವರ ವ್ಯಾಪಾರಸ್ಥರ ಮಾತಾಗಿದೆ. ಯಶಿ, ಅಲ್ಲ ಈಗ ಏನಂದ್ರೆ ನೋಡಿ, ಈಗ ಆಲ್ಮೋಸ್ಟ್ ಕೆಲವು ಕಡೆ ಈ ವಿವಾದಗಳು ಎಲ್ಲ ಒಂದ್ ಕಡೆ ಬೇರೆ ರೀತಿಯ ಪರಿಣಾಮಗಳ ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಇಲ್ಲಿ ಅಲ್ಲಿನ ಮಾಜಿ ಶಾಸಕರು ಹೇಳಿದ್ರೆ ವೆಂಕಟಶಿವರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ದಾರೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳ್ಬೇಕು, ಬದುಕಬೇಕು, ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ವ್ಯಾಪಾರವನ್ನು ನಡೆಸ್ತೀವಿ, ಈ ರೀತಿಯಾದಂತಹ ಗಲಭೆಗಳಿಗೆ ಅಥವಾ ವಿವಾದಗಳಿಗೆ ಆಸ್ಪದ ಕೊಡೋದಿಲ್ಲ ಅಂತ. ಹಾಗಾದ್ರೆ ಯಾರು ಕೂಡ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ವಾ ಅಂತ? ಶ್ರೀನಿವಾಸಪುರದಲ್ಲಿ ಮಾಜಿ ಶಾಸಕರು ವೆಂಕಟಶಿವಾರೆಡ್ಡಿ, ಡಿ ಕೆ ವೆಂಕಟಶಿವಾರೆಡ್ಡಿ ಅನ್ನಂತವರು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಏನಂತಂದ್ರೆ ಯಾವ್ದೇ ತರ ಅಂತಂದ್ರೆ ವಿವಾದ ಇರಬಾರ್ದು, ಎಲ್ಲ ಐಕ್ಯತೆ ಅನ್ನೋದು ಒಂದಾಗಿ ಎಲ್ಲ ವ್ಯಾಪಾರ ನಡೆಸ್ಕೊಂಡು ಹೋಗೋಣ, ಸುಖ ಸುಮ್ಮನೆ ದಾರಿ ತಪ್ಪಿಸುವಂತ ಕಾರ್ಯಕ್ರಮ ಕೆಲಸ ಮಾಡ್ತಿದ್ದಾರೆ, ರಾಜಕೀಯ ದುರುದ್ದೇಶ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಿದ್ದಾರೆ ರಾಜಕೀಯದ ಬಗ್ಗೆ. ಓಕೆ, ಈಗ ಎಲ್ಲ ಒಂದ್ ಕಡೆ ನೀವು ಕೂಡ ಗಮನಿಸಿರ್ತೀರಾ, ಅಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗ್ತಿಲ್ಲ ಅಂತ, ನೀವು ನೋಡ್ದಂಗೆ ಪರಿಸ್ಥಿತಿ ಹೇಗಿದೆ? ಏನಾದ್ರೂ ಮುಂದಿನ ದಿನಗಳಲ್ಲಿ ಈ ಒಂದು ಗೊಂದಲಗಳು ಬೇರೆ ರೀತಿ ತಿರುವುಗಳು ಪಡ್ಕೊಳ್ತಾವ ಹೇಗೆ? ಆಗದ್ರೆ ಏನಂತಂದ್ರೆ ಯಾವ್ದೇ ತರ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಯಾವ್ದೇ ತರ ಈ ತರ ಗೊಂದಲ ಅನ್ನೋದು ಯಾವ್ದು ಎದ್ದಿಲ್ಲ ಇದುವರೆಗೂ. ಇನ್ ಮುಂದೆನೂ ಎದ್ದ ಚಾನ್ಸಸ್ ಕಡಿಮೆ ಇದೆ ಅನ್ನೋದು ಒಂದು ಪ್ರಶ್ನೆ. ಧನ್ಯವಾದ ತಮಿಳ ಮಾಹಿತಿಗಾಗಿ. ಒಂದ್ ಕಡೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇವೆಲ್ಲ ಗೊಂದಲಗಳು ಎಲ್ಲಿವರೆಗೂ ತಗೊಂಡೋಗ್ತಾರೆ, ಜೊತೆಗೆ ಮುಂದೆ ಇನ್ಯಾವೆಲ್ಲ ಹೊಸ ಹೊಸ ಗೊಂದಲಗಳು ಸೃಷ್ಟಿಯಾಗ್ತವೆ ಅಂತ ಕಾದು ನೋಡ್ಬೇಕಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.